ಕೋರಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಮಾನ್ಯ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯತ್ ಕಾರ್ಯಾಲಯ ಕುಕ್ನೂರ್ ಇವರಿಗೆ ವಿಷಯ 2020-21 ಸಾಲಿನ ಶೇಕಡಾ 24.8 ಅನುದಾನದಲ್ಲಿ SC/ST ವಿದ್ಯಾರ್ಥಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಕೊಡುವ ಸಹಾಯಧನ ನೀಡಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ SC/ST ವಿದ್ಯಾರ್ಥಿ ಒಕ್ಕೂಟ DSS ಭೀಮವಾದ ಮತ್ತು ಅಧ್ಯಕ್ಷರಿಗೆ ನಮ್ಮ ಒಂದು ಕೋರಿಕೆ ಇಷ್ಟೇ. ಇವತ್ತೇ ಈಗಾಗಲೇ ನಮ್ಮ ಅರುಣ್ ಸರ್ ಅವರಿಗೆ ಹೇಳಿದ್ದೀವಿ, ಏನು 2020-21 ಸಾಲಿನ ಪ್ರವೇಶಗಳು ಈಗಾಗಲೇ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಪ್ರಾರಂಭವಾಗಿ ಈಗಾಗಲೇ 3-4 ತಿಂಗಳ ಗತಿಸಿದೆ. ಆದರೆ ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿದು ಈಗ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭ ಆಗಿದ ನಂತರ ಇಪ್ಪತ್ತೊಂದನೇ ಸಾಲಿನ ವಾರ್ಷಿಕ ಪರೀಕ್ಷೆಗಳು ಕೂಡ ಈಗಾಗಲೇ PUC ಮತ್ತು BA ಮತ್ತು ಡಿಪ್ಲೊಮಾ ಇನ್ನಿತರ ಕೋರ್ಸ್ಗಳ ಪ್ರವೇಶ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ದಲಿತ ವಿದ್ಯಾರ್ಥಿಗಳು ಬಡಬಡವರು ಇರುವುದರಿಂದ ಈ ಒಂದು ಸಹಾಯಧನದಲ್ಲಿ ಕಳಿಸಿರುತ್ತೇನೆ. ಇದು ಇನ್ನೊಂದು ಭಾಳ ಅಂದ್ರೆ 15 ದಿನದಲ್ಲಿ ದುಡ್ಡು ರಿಲೀಸ್ ಆಗುತ್ತೆ. ಇದನ್ನೇನು ಯಾರೂ ಮುತ್ತಿಗೆ ಹಾಕೋ ಅವಶ್ಯಕತೆ ಇಲ್ಲ. ಈ ದುಡ್ಡು ಯಾರೂ ದುರುಪಯೋಗ ಮಾಡಕ್ಕೆ ಬರೋ, ದುರ್ಬಳಕೆ ಮಾಡಕ್ಕೆ ಬರಲ್ಲ. ಹಿಂಗಾಗಿ ಯಾರೋ ತಪ್ಪಾಗಿ ಭಾವಿಸಬಾರ್ದು. ಇದು ಏನಾಗುತ್ತೆ, ದಬ್ಬಾಳಿಕೆ ಅನಿಸುತ್ತೆ. ಇದು ಮಾಡಬಾರ, ಇದರಿಂದ ಯಾರು ವಿದ್ಯಾರ್ಥಿಗಳ ದುಡ್ಡು ಯಾರು ಅದನ್ನ ಯಾವುದಕ್ಕೂ ಯೂಸ್ ಮಾಡಕ್ಕೆ ಬರೋಲ್ಲ. ಆ ದುಡ್ಡನ್ನು ವಿದ್ಯಾರ್ಥಿಗಳಿಗೆ ಕಡು ಬಡವರು ಇರ್ತಾರೆ. ಹಿಂಗಾಗಿ ಅವರಿಗೆ ಸ್ಕಾಲರ್ಶಿಪ್ ಕೊಡುತ್ತದೆ, ಅದಕ್ಕೇನು ತೊಂದರೆ ಇಲ್ಲ. ಇನ್ನೊಂದು 15 ದಿನದಲ್ಲಿ ನಿನ್ನೆ ನಾ DC ಆಫೀಸಿಗೆ ಮಾತಾಡಿ ಅಪ್ರೂವ್ ಆಗೈತಿ. ಇನ್ನೊಂದು 15 ದಿನದಿಂದ ಬರುತ್ತೆ. ಬಂದ್ರೆ ಎಷ್ಟು, 1,37,000 ಇದೆ. ಅದು ಯಾಕೆ PUC ಇದ್ದವರಿಗೆ, SSLC ಇದ್ದವರಿಗೆ, ಡಿಗ್ರಿ ಇದ್ದವರಿಗೆ ಯಾರಿಗೆ ಎಷ್ಟು ಬರ್ತದ ಅಂತ ಅಂತವಾಗಿ ಯಾವ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಕೊಡಲಾಗುತ್ತದೆ. ಈಗ 1,37,000 ಇದೆ. ಅದು ಈಗ ಕ್ರಿಯಾಜನ ಕಳಿಸೈತಿ, ಅದು ಬರ್ತಾ ಅಪ್ರೂವಲ್ ಆಗುತ್ತೆ. ಅಪ್ರೂವಲ್ ಆಗಿ ಬಂದ ತಕ್ಷಣ ನಿಮಗೆ ಅದು ವಿದ್ಯಾರ್ಥಿಗಳ ಇದೇನ ಪರ್ಸೆಂಟೇಜ್ ಹಂತವಾಗಿ ಅದನ್ನ ಎಲ್ಲರಿಗೆ ಕೊಡ್ತಾ ಯಾರಿಗೆ ತಾರತಮ್ಯ ಮಾಡೋದು. ನಾವಿರುವ ತನಕ ಅಧ್ಯಕ್ಷ ಇರುವ ತನಕ ಯಾರಿಗೆ 1 ರೂಪಾಯಿ ತಾರತಮ್ಯ ಆಗಲ್ಲ, ಯಾರಿಗೆ ಅನ್ಯಾಯ ಆಗಲ್ಲ. ಮತ್ತೆ ಓದಲಿಕ್ಕೆ ಪುಸ್ತಕ ಮಿಸಕ್ಕೆ ಕಳಿಸೋದಕ್ಕೆ ಸಮಸ್ಯೆ ಆಗ್ತಿದೆ ಅಂತಂದೇಳಿ ನಾವು ಮನವಿ ಸಲ್ಲಿಸಿದ್ರೆ ತಮ್ಮ ಮನವಿಯಿಂದ ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಆಡಳಿತ ವರ್ಗದ ಪರವಾಗಿ ಸಮುದಾಯದಿಂದ ಇದನ್ನು ಸ್ವಾಗತಿಸ್ತೀವಿ. ತಮಗೆ ಹೇಳಿಕ್ಕೆ ಇಷ್ಟಪಡಲಿದ್ದು ಏನಂದರೆ, ನಮ್ಮಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋದಂಗೆ ನಾಡು ನಮ್ಮ ಕೊರೋನಾದಿಂದ ತತ್ತರಿಸಿಬಿಟ್ಟಿದೆ. ಎಲ್ಲ ಜನಜೀವನ, ನಾವು ಟ್ಯಾಕ್ಸ್ ಪೇಡ್ ಮಾಡಿಲ್ಲ, ಎಲ್ಲ ಇಂಡಸ್ಟ್ರೀಸು ಬಂದಾಯಿತು, ಸರ್ಕಾರಕ್ಕೆ ಬರ್ತಕ್ಕಂಥ ಹಣ ಕಡಿಮೆ ಆಗಿ ನಮಗೆ ಈ ಸರ್ತಿ ಬರ್ತಕ್ಕಂಥ ಅನುದಾನವೂ ಕೂಡ ಕಡಿಮೆ ಆಗಿದೆ. ಎಂಟೈರ್ ಸ್ಟೇಟ್ ಅದರಲ್ಲಿದ್ದರೆ ಅಲೋಕೇಶನ್ ಕಡಿಮೆ ಆಗಿರೋದ್ರಿಂದ ನಮಗೆ 2020-21 ರಿಲೀಸ್ ಆಗಿರ್ತಕ್ಕಂಥ ಅನುದಾನ 24.8 ನೀವೇನು ನಿಮ್ಮ ಹಕ್ಕು, ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದ ಹಕ್ಕು ಅಂತಂದು ಏನು ಕೇಳ್ತಿರ್ತಿರಲ್ಲ, ನಿಮ್ಮ ಹಕ್ಕುಗಳಿಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಇರ್ತಕ್ಕಂಥ ಅನುದಾನ 17,16,000 ಮಾತ್ರ. ಆ 17,16,000 2019-21 ಸಾಲಿಗೆ ನಮ್ಗೆ 11,50,000 ಬಿಡುಗಡೆ ಆಗಬೇಕಿತ್ತು. ಆ 11,50,000 ಬಿಡುಗಡೆ ಆಗದಿರೋದ್ರಿಂದ 2020-21 ವರ್ಷಕ್ಕೆ ಏನು ಬಿಡುಗಡೆ ಆಯ್ತಲ್ಲ ಅದನ್ನು ಅಲ್ಲಿ ಅನುಷ್ಠಾನಗೊಳಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಮ್ಯಾಚಿಂಗ್ ಮಾಡ್ಕೊಂಡಿದ್ದೀವಿ. ಇದು ಸ್ಪಷ್ಟವಾಗಿ ತಮ್ಗಳಿಗೆ ಗೊತ್ತಿರಲಿ. ಇವಾಗ ನಮ್ಮ ಹತ್ರ ಅವೈಲಬಲ್ ಇರ್ತಕ್ಕಂಥ ಗ್ರಾಂಟ್ ಎಷ್ಟಂದ್ರೆ 5,66,000 ರೂಪಾಯಿ. ಆ 5,66,000 ರೂಪಾಯಿಗಾಗಿ ಆಸ್ ಪರ್ ಅವರ್ ಗೌರ್ಮೆಂಟ್ ಗೈಡ್ಲೈನ್ಸ್ ಆಲ್ರೆಡಿ ನಿಮ್ಮ ಗವಿ ಅವ್ರ ಕಡೆಯಿಂದ ನಾನು ಪದೇ ಪದೇ ಕೊಟ್ಟಾಗ ಕೊಟ್ಟಿದ್ದೀನಿ. ತಮ್ಮ ಕಡೆ ಇರ್ಲಿಕ್ಕಂದ್ರೆ ಇನ್ನೊಂದು ಸರ್ತಿ ತಾ ಕೊಡ್ತಿದ್ದೀನಿ. ನಾವು ನಿಮಗೆ ಬರ್ತಕ್ಕಂಥ 100 ರೂಪಾಯಿ, 100 ರೂಪಾಯಿ ಏನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವ್ರಿಗೆ ಅಭಿವೃದ್ಧಿಗಾಗಿ ಮಾಡ್ರಿ ಅಂತಂದು ಏನರ ನಮ್ಗೆ ಸರ್ಕಾರ ಕೊಟ್ಟರಂದ್ರೆ ಅದ್ರಾಗ ನಾವು 40%ನ ವೈಯಕ್ತಿಕ ಕಾರ್ಯಕ್ರಮಗಳಿಗೆ, ಇನ್ನೊಂದು 60%ನ ಸಮುದಾಯ ಆಧಾರಿತ ಕಾರ್ಯಕ್ರಮಗಳಿಗೆ ಯುಟಿಲೈಸ್ ಮಾಡ್ಕೊಂಡು ಗೌರ್ಮೆಂಟ್ ಗೈಡೆನ್ಸ್. ಅದನ್ನು ಯಾವುದೇ ದೃಷ್ಟಿಕೋನದಿಂದನೂ ಯಾವುದೇ ಇನ್ಫ್ಲುಯೆನ್ಸ್ ಇದ್ರೂ ನಮ್ಗೆ ನೀಡ್ಲಿಕ್ಕೆ ಆಗಲ್ಲ. ಇಟ್ ಮಸ್ಟ್ ಅಂಡ್ ಶುಡ್. ಸೊ ಹಂಗಾಗಿ ನಿಮಗೆ ಈ ಸರ್ತಿ ಅವೈಲೇಬಲ್ ಇರ್ತಕ್ಕಂಥ ಗ್ರಾಂಟಲ್ಲಿ ಸ್ಟೂಡೆಂಟಿಗೆ ಸ್ಟೈಫಂಡ್ ಕೊಡಲಿಕ್ಕೆ ಇರ್ತಕ್ಕಂಥದ್ದು SCಗಳಿಗೆ, ಪರಿಶಿಷ್ಟ ಜಾತಿ ವರ್ಗದವ್ರಿಗೆ 1,37,000 ರೂಪಾಯಿ, ಪರಿಶಿಷ್ಟ ಪಂಗಡ ವರ್ಗದವ್ರಿಗೆ 44,000 ರೂಪಾಯಿ ಮಾತ್ರ.
ನಮ್ಗೆ ಆಲ್ರೆಡಿ ಅಪ್ಲಿಕೇಶನ್ ರಿಸೀವ್ ಆಗಿರೋ ಪ್ರಕಾರ ನಮಗೆ ಬೇಕಾಗಿರ್ತಕ್ಕಂಥ ಗ್ರ್ಯಾಂಟು 7 ಲಕ್ಷ ಸಮಥಿಂಗ್ ಬೇಕಾಗ್ತದೆ. ಅವೈಲೇಬಲ್ ಗ್ರ್ಯಾಂಟ್ ಇಲ್ಲದೆ ಇರೋದ್ರಿಂದ ನಾವು ಇವಾಗ ಇದರಲ್ಲಿ ಎಷ್ಟ್ ಆಗ್ತೈತಿ ಕೋರ್ಸ್ ವೈಸು, ನಮ್ಮ ಬಾಡಿಯಲ್ಲಿ ಇಷ್ಟಿಷ್ಟೆಲ್ಲ ಅಪ್ಲಿಕೇಶನ್ ಬಂದಿದೆ, ಇಷ್ಟಿಷ್ಟು ವರ್ಕ್ದಾಗ ಇಷ್ಟಿಷ್ಟು ಒಂದೊಂದು ಕೋರ್ಸಿಗೆ ಇಷ್ಟಿಷ್ಟು ಅಪ್ಲಿಕೇಶನ್ ಬಂದಿದೆ, ಇದನ್ನು ಹೆಂಗೆ ಮಾಡೋದು ಅಂತಂದು ಹೇಳಿ ಕ್ಲಿಯರ್ ಆಗಿ ಹೇಳ್ತೀವಿ. ಅಲ್ಲಿ ಅವ್ರು ಏನು ಡಿಸೈಡ್ ತೊಗೊಂತಾರೆ ಆ ಪ್ರಕಾರ ನಾವು ಮೂವ್ ಆಗ್ತೀವಿ. ಅಲ್ಲಿ ಒಂದೇ ಕೋರ್ಸಲ್ಲಿ ಕೂಡ ಅಂತಂದು ಹೇಳ್ಬೋದು, ಒಂದೊಂದು ಕೋರ್ಸಲ್ಲಿ ಒಬ್ಬೊಬ್ಬರಿಗೆ ಯಾರು ಎಷ್ಟು ಪರ್ಸೆಂಟೇಜ್ ಮಾಡೋದು ಅಂತ ಹೇಳಿದವರು ಅದಕ್ಕೆ ಕೊಡ್ತೀನಿ, ಇದು ಕ್ಲಿಯರ್. ಹಳ್ಳಿ ಅಗೇನ್ ಇವಾಗ ಏನು ಗೌರಿ ಅವ್ರು ಹೇಳ್ತಿದ್ದಾರಲ್ಲ ನಿಮ್ಮದು